ಹಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ನ ಭಾಗ ಒಂದನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಅದರಲ್ಲಿ ಆರ್ಟ್ ಅಂಡ್ ಕಲ್ಚರ್, ಪಾಲಿಟಿ ಎಲ್ಲ ಸೆಕ್ಷನ್ಗಳನ್ನ ಡಿಸ್ಕಸ್ ಮಾಡಲಾಗಿದೆ. ಈ ಒಂದು ಭಾಗದಲ್ಲಿ COVID-19 ಬಗ್ಗೆ, WHO ಈಗ COVID-19 ಪ್ಯಾಂಡಮಿಕ್ ಅಂತ ಡಿಕ್ಲೇರ್ ಮಾಡಿದೆ. ಅದರಿಂದ ಔಟ್ಬ್ರೇಕ್, ಎಪಿಡೆಮಿಕ್ ಮತ್ತು ಪ್ಯಾಂಡಮಿಕ್ ಈ ಮೂರು ಪದಗಳ ನಡುವೆ ಇರುವಂಥ ಡಿಫ್ರೆನ್ಸ್ ಏನು, ಇದನ್ನು ಕಲ್ತ್ಕೊಳ್ಳೋಣ. ನಂತರ COVID-19 ವಿಷಯವಾಗಿ ಇಂಡಿಯಾ ಯಾವ ರೀತಿಯ ಸ್ಟೆಪ್ಸ್ಗಳನ್ನು ತಗೊಂಡಿದೆ. ಫಾರ್ ಎಕ್ಸಾಂಪಲ್, ಈಗ ಸದ್ಯಕ್ಕೆ ಸೆಂಟ್ರಲ್ ಗೌರ್ಮೆಂಟು ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ ಅನ್ನು ಇನ್ವೋಕ್ ಮಾಡಿದೆ. ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ನಂತರ ಸೆನ್ಸೆಕ್ಸ್ ವಿಷಯವಾಗಿ, ನಿಫ್ಟಿ ವಿಷಯವಾಗಿ COVID-19 ಸಾಕಷ್ಟು ಕುಸಿತ ಕಂಡಿದೆ. ಅದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೆನ್ಸೆಕ್ಸ್ ಅಂದ್ರೆ ಏನು, ನಿಫ್ಟಿ ಅಂದ್ರೆ ಏನು ಅಂತ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡಲಾಗಿದೆ. ನಂತರ ಒಪೆಕ್ ಒಪೆಕ್ ಪ್ಲಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಂತರ ಸಹ್ಯಾದ್ರಿ ಮೇಘ ಅಂತ ಹೊಸ ರೈಸ್ ವೆರೈಟಿಯನ್ನು ಡೆವಲಪ್ ಮಾಡಲಾಗಿದೆ, ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ನಂತರ ಸೆರಿಕಲ್ಚರ್ ಬಗ್ಗೆ, ಕಾಲಿ ಟೈಗರ್ ರಿಸರ್ವ್ ಬಗ್ಗೆ, ಟ್ರಾಫಿಕ್ ಅನ್ನುವಂಥ ಒಂದು NGO ಬಗ್ಗೆ, ನಂತರ ಕಾರ್ಡ್ ಬ್ಲಡ್ ಮತ್ತು ಸ್ಟೆಮ್ ಸೆಲ್ಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಮೊದಲಿಗೆ ಹೆಲ್ತ್ ಇಶ್ಯೂ ಆಗಿರುವಂತಹ COVID-19 ಶುರು ಮಾಡೋಣ. ಈ COVID-19 ಎಕನಾಮಿಕ್ ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಆಗ್ತಾ ಇದೆ ಮತ್ತು ಇಂಡಿಯಾ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಿದೆ, ಈ ಎರಡನ್ನ ಅಧ್ಯಯನ ಮಾಡೋಣ. ಮೊದಲಿಗೆ COVID-19 ಔಟ್ಬ್ರೇಕ್ ಅನ್ನ ಈಗ ಸದ್ಯಕ್ಕೆ WHO ಒಂದು ಪ್ಯಾಂಡಮಿಕ್ ಅಂತ ಡಿಕ್ಲೇರ್ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ಮೊದಲಿಗೆ ಪ್ಯಾಂಡಮಿಕ್ ಅಂದ್ರೆ ಏನು, ಎಪಿಡೆಮಿಕ್ ಅಂದ್ರೆ ಏನು, ಒಂದು ಔಟ್ಬ್ರೇಕ್ ಅಂದ್ರೆ ಏನು, ಈ ಮೂರು ಟರ್ಮ್ಗಳ ಅರ್ಥ ನಮಗೆ ಗೊತ್ತಾಗಿರಬೇಕು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲಿಗೆ ಯಾವುದಾದ್ರೂ ಒಂದು ಕಾಯಿಲೆ ಅಥವಾ ಇನ್ಫೆಕ್ಷನ್, ಆ ಸೋಂಕು ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚೇನಾದ್ರೂ ಆಗಿದ್ದೆ ಆದ್ರೆ, ಆ ಹೆಚ್ಚು ಅನ್ನೋದು ಒಬ್ಬ ಪರ್ಸನ್ಗೆ ಆಗಿರುವಂತ ಇನ್ಫೆಕ್ಷನ್ ಆಗಿರಬಹುದು. ಒಂದು ಕಮ್ಯುನಿಟಿಯಲ್ಲಿ ನಾವು ಅಂದುಕೊಂಡದಕ್ಕಿಂತ ಹೆಚ್ಚು ಏನಾದರೂ ಆ ಡಿಸೀಸ್ ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆಗಿದ್ದೆ ಆದ್ರೆ ಅದನ್ನ ನಾವು ಔಟ್ಬ್ರೇಕ್ ಅಂತ ಕರಿತೀವಿ. ಅದೇ ಎಪಿಡೆಮಿಕ್ ಅಂತಂದ್ರೆ ಈಗ ಔಟ್ಬ್ರೇಕ್ ಆಗಿರುವಂತ ಡಿಸೀಸ್ ಆ ಒಂದು ಪ್ರದೇಶದಲ್ಲಿ, ಆ ಪ್ರದೇಶದಲ್ಲಿ ಹಲವಾರು ದೇಶಗಳೇ ಇರಬಹುದು, ಅಲ್ಲಿರುವಂತ ಎಲ್ಲ ಪ್ರದೇಶದಲ್ಲಿ ಅಲ್ಲಿರುವಂತ ಎಲ್ಲ ಜನತೆಗೆ ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆಗಿದ್ದೆ ಆದ್ರೆ, ನಾರ್ಮಲಿ ಎಷ್ಟು ಎಕ್ಸ್ಪೆಕ್ಟೆಡ್ ಇತ್ತೋ ಅದಕ್ಕಿಂತ ಹೆಚ್ಚು ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆಗಿದೆ ಆದ್ರೆ ಅಂತ ಒಂದು ಕಾಯಿಲೆ ಅಥವಾ ಇನ್ಫೆಕ್ಷನ್ ಅನ್ನ ಎಪಿಡೆಮಿಕ್ ಅಂತ ಕರಿತೀವಿ. ಅದೇ ಪ್ಯಾಂಡಮಿಕ್ ಅಂತಂದ್ರೆ ನಮ್ಮ ಪ್ರಪಂಚದ ಎಲ್ಲ ದೇಶಗಳು, ಮೆಜಾರಿಟಿ ಎಲ್ಲ ದೇಶಗಳಿಗೆ ಅದೇನಾದ್ರೂ ಆ ಒಂದು ಇನ್ಫೆಕ್ಷನ್ ಹಬ್ಬಲಿಕ್ಕೆ ಶುರುವಾಗಿದೆ ಆದ್ರೆ ಅದನ್ನ ಪ್ಯಾಂಡಮಿಕ್ ಅಂತ ಕರಿತೀವಿ. ಇದನ್ನ ಯಾರು ಡಿಕ್ಲೇರ್ ಮಾಡ್ತಾರೆ ಅಂತಂದ್ರೆ WHO ಡಿಕ್ಲೇರ್ ಮಾಡುತ್ತೆ. ಈಗ ಸದ್ಯಕ್ಕೆ WHO COVID-19 ಒಂದು ಪ್ಯಾಂಡಮಿಕ್ ಅಂತ ಡಿಕ್ಲೇರ್ ಮಾಡಿದೆ. ಅದಕ್ಕೆ ಕಾರಣ ಅಂತಂದ್ರೆ ಗ್ಲೋಬಲಿ ಇವತ್ತು ಅರೌಂಡ್ 114 ಕಂಟ್ರೀಸ್ಗಳಲ್ಲಿ ಈ COVID-19 ಇನ್ಫೆಕ್ಷನ್ಗಳು ಕಂಡು ಬಂದಿದ್ದಾವೆ. ಅದಕ್ಕೋಸ್ಕರ ಮೊದಲಿಗೆ ನಮಗೆ ಔಟ್ಬ್ರೇಕ್ ಅಂದ್ರೆ ಏನು, ಎಪಿಡೆಮಿಕ್ ಅಂದ್ರೆ ಏನು, ಪ್ಯಾಂಡಮಿಕ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಪ್ಯಾಂಡಮಿಕ್ ಅಂತಂದ್ರೆ ಇಲ್ಲಿ ಪ್ಯಾನ್ ಅನ್ನುವಂತ ಪದದಿಂದನೇ ನಿಮ್ಗೆ ಅರ್ಥ ಆಗಿರಬೇಕು, ಎಂಟೈರ್ ಗ್ಲೋಬ್ ಅನ್ನೇ ಆವರಿಸಿಕೊಂಡಿರುವಂತ ಒಂದು ಕಾಯಿಲೆ ಅಥವಾ ಇನ್ಫೆಕ್ಷನ್ ಅದಾಗಿದೆ ಅಂತ. ಇದು ಬೇಸಿಕ್ ಡೀಟೇಲ್ಸ್. ಈಗ ಇಂಡಿಯಾ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡಿದ್ರೆ ಇಂಡಿಯಾ ಯಾವ ರೀತಿಯ ಪ್ರಿವೆಂಟಿವ್ ಮೆಜರ್ಸ್ ಅನ್ನ ತಗೊಂಡಿದೆ ಅಂತ. ಮೊದಲಿಗೆ ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಾ ಇದೆ. ಇಂಡಿಯಾದಿಂದ ಹೊರಗಡೆ ಹೋಗ್ತಾ ಇರುವಂತ ಜನತೆಗೆ ಯಾವ ಯಾವ ದೇಶಗಳಿಗೆ ಯೂಶಲಿ ಟ್ರಾವೆಲ್ ಮಾಡಬಾರದು, ಫಾರ್ ಎಕ್ಸಾಂಪಲ್ ಇರಾನ್ಗೆ ಟ್ರಾವೆಲ್ ಮಾಡಬಾರದು, ಫಾರ್ ಎಕ್ಸಾಂಪಲ್ ಇಟಲಿಗೆ ಟ್ರಾವೆಲ್ ಮಾಡಬಾರದು, ಈ ರೀತಿಯಾಗಿ ಟ್ರಾವೆಲ್ ಅಡ್ವೈಸರೀಸ್ ಗಳನ್ನ ಕೊಡ್ತಾ ಇದೆ. ನಿಮ್ಮೆಲ್ಲರ ಮೊಬೈಲ್ಗಳಿಗೆ ಈಗಾಗಲೇ ಗವರ್ನಮೆಂಟ್ ಕಡೆಯಿಂದ ಮೆಸೇಜ್ ಬಂದಿರಬಹುದು ಈ ಟ್ರಾವೆಲ್ ಅಡ್ವೈಸರಿಯ ವಿಷಯವಾಗಿ. ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್, ಇಂಡಿಯಾಕ್ಕೆ ಬರ್ತಾ ಇರುವಂತ ಜನತೆ, ಅದರಲ್ಲೂ ಈ ಔಟ್ಬ್ರೇಕ್ ಆಗಿರುವಂತ ದೇಶಗಳಿಂದ ಇಂಡಿಯಾಕ್ಕೆ ಬರ್ತಾ ಇರುವಂತ ಜನತೆಗಳ ಬಗ್ಗೆ ಕೂಡ ಸಾಕಷ್ಟು ಸ್ಟೆಪ್ಸ್ ಗಳನ್ನ ತಗೊಂಡಿದೆ. ಈ ಸ್ಟೆಪ್ಸ್ ಗಳನ್ನ ಒಂದು ಬಾರಿ ನೀವು ಗ್ಲಾನ್ಸ್ ಮಾಡಬಹುದು. ನಂತರ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಹೊಂದಿರುವಂತ ಒಂದು ಪಾಯಿಂಟ್ ಅಂತಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005. ಈ ಆಕ್ಟಿನ ಅಡಿಯಲ್ಲಿ ಯೂನಿಯನ್ ಹೋಮ್ ಮಿನಿಸ್ಟ್ರಿಗೆ ಒಂದಷ್ಟು ಪವರ್ಗಳು ಇದಾವೆ. ಈ ಪವರ್ಗಳನ್ನ ಈಗ ಆಗ್ತಾ ಇರುವಂತ ಈ COVID-19 ಔಟ್ಬ್ರೇಕ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿಗೆ ಕೂಡ ಕೊಡಲಾಗ್ತಾ ಇದೆ. ಇದು ಮೊದಲನೇ ಪಾಯಿಂಟ್. ಇದನ್ನೇ ಒಂದು ಸ್ಟೇಟ್ಮೆಂಟ್ ಆಗಿ ಕೇಳಬಹುದು. ಇಂಡಿಯಾ COVID-19 ಔಟ್ಬ್ರೇಕ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ತನ್ನ ಕಡೆಯಿಂದ ತೆಗೆದುಕೊಂಡಂತ ಸ್ಟೆಪ್ಸ್ ಗಳಲ್ಲಿ ಕೆಳಗಿನ ಯಾವ ಯಾವ ಸ್ಟೆಪ್ಸ್ ಗಳು ಇನ್ಕ್ಲೂಡ್ ಆಗಿದಾವೆ ಅಂತ ಹೇಳಿ ಈ ಒಂದು ಸ್ಟೆಪ್ ಅನ್ನ ಮೆನ್ಷನ್ ಮಾಡಬಹುದು. ಆದ್ದರಿಂದ ನೆನ್ಪಿಟ್ಕೊಳ್ಬೇಕು. ನಂತರ ವೆರಿ ಇಂಪಾರ್ಟೆಂಟ್ ಒಂದು ಸ್ಟೆಪ್ ಅಂತಂದ್ರೆ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅನ್ನ ಈಗ ಸದ್ಯಕ್ಕೆ ಗವರ್ನಮೆಂಟ್ ಇನ್ವೋಕ್ ಮಾಡಿರೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಹೆಲ್ತ್ ಅನ್ನೋದು ಸ್ಟೇಟ್ ಲಿಸ್ಟ್ ಸಬ್ಜೆಕ್ಟ್ ಆಗಿದೆ. ಆದ್ದರಿಂದ ಹೆಲ್ತ್ ವಿಷಯವಾಗಿ ತಾನು ಏನಾದರೂ ಸ್ಟೆಪ್ಸ್ ಅನ್ನ ತಗೊಳ್ಬೇಕು ಅಂತಂದ್ರೆ ಗವರ್ನಮೆಂಟ್ ಬೇರೆ ಬೇರೆ ಕಾನೂನುಗಳನ್ನ ಬಳಕೆ ಮಾಡ್ಕೊಳ್ಬೇಕು. ಆದ್ದರಿಂದ COVID-19 ವಿಷಯವಾಗಿ ತಾನು ಸ್ಟೆಪ್ಸ್ ಗಳನ್ನ ತರಲಿಕ್ಕೋಸ್ಕರ ಸೆಂಟ್ರಲ್ ಗವರ್ನಮೆಂಟ್ ಈ ಆಕ್ಟ್ ಅನ್ನ ಇನ್ವೋಕ್ ಮಾಡಿದೆ. ಈ ಆಕ್ಟ್ ಅನ್ನ ಬ್ರಿಟಿಷ್ ಅವರೇ ತಗೊಂಡು ಬಂದಿದ್ರು. ಆ ಕಾಲದಲ್ಲಿ ಸ್ಟೇಟ್ ಆಫ್ ಬಾಂಬೆಯಲ್ಲಿ ಪ್ಲೇಗ್ ಡಿಸೀಸ್ ಔಟ್ಬ್ರೇಕ್ ಆದದ್ದರಿಂದ ಸೆಂಟ್ರಲ್ ಗವರ್ನಮೆಂಟ್ ಗೆ ಒಂದಷ್ಟು ಪವರ್ಗಳು ಬೇಕಾಗಿದ್ವು. ಆದ್ದರಿಂದ ಈ ಆಕ್ಟ್ ಅನ್ನ ತಗೊಂಡು ಬಂದಿದ್ರು. ನಾವು ಕೂಡ ಈ ಆಕ್ಟ್ ಅನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ. ಈ ಆಕ್ಟ್ ಅಡಿಯಲ್ಲಿ ಗವರ್ನಮೆಂಟ್ ಗೆ ಸಾಕಷ್ಟು ಪವರ್ ಅನ್ನ ಕೊಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಸೆಂಟ್ರಲ್ ಗವರ್ನಮೆಂಟ್ ತನ್ನ ಕಡೆಯಿಂದ ಸಾಕಷ್ಟು ಸ್ಟೆಪ್ಸ್ ಗಳನ್ನ ತಗೊಂಡು ಬರಬಹುದು. ಆ ಸ್ಟೆಪ್ಸ್ ಗಳನ್ನ ನಾವು ಕೋರ್ಟ್ ಅಲ್ಲಿ ಕ್ವೆಶನ್ ಮಾಡುವ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಈ ಆಕ್ಟ್ನ ಸೆಕ್ಷನ್ 2 ಕ್ಲಾಸ್ A ನ
ಅಡಿಯಲ್ಲಿ ಸೆಂಟ್ರಲ್ ಗವರ್ನಮೆಂಟು ನಮ್ಮ ದೇಶಕ್ಕೆ ಬಂದು ಹೋಗುವಂತ ಹಡಗುಗಳನ್ನ ಇನ್ಸ್ಪೆಕ್ಟ್ ಮಾಡಬಹುದು. ಇನ್ಸ್ಪೆಕ್ಟ್ ಮಾಡ್ತಿರ್ಬೇಕಾದ್ರೆ ಈ ಔಟ್ಬ್ರೇಕಿಗೆ ಕಾರಣ ಆಗಿರುವಂತಹ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಏನಿದೆ ಅದೇನಾದ್ರೂ ಇನ್ಫೆಕ್ಟ್ ಆಗಿದೆಯಾ ಅಲ್ಲಿರುವಂತಹ ಪರ್ಸನ್ಸ್ ಅಲ್ಲಿ ಅಂತ ಕೂಡ ಚೆಕ್ ಮಾಡಬಹುದು. ಆ ಒಂದು ಪವರ್ ಸೆಂಟ್ರಲ್ ಗವರ್ನಮೆಂಟ್ಗೆ ಸಿಗುತ್ತೆ ಈ ಆಕ್ಟಿನ ಮುಖಾಂತರವಾಗಿ. ನಂತರ ಈ ಒಂದು ಡೈರೆಕ್ಷನ್ಸ್ ಗಳನ್ನ ಸೆಂಟ್ರಲ್ ಗವರ್ನಮೆಂಟ್ ಕೊಟ್ಟಾಗ ಯಾರಾದ್ರೂ ಅವುಗಳನ್ನ ಫಾಲೋ ಮಾಡಲಿಲ್ಲ ಅಂತಂದ್ರೆ ಅವರ ಮೇಲೆ ಪೆನಾಲ್ಟೀಸ್ ಗಳನ್ನ ಕೂಡ ಹಾಕಬಹುದು. ಅದಕ್ಕೋಸ್ಕರ ಐಪಿಸಿಯಲ್ಲಿರುವಂತಹ ಸೆಕ್ಷನ್ 188 ಅನ್ನ ಕೂಡ ಬಳಕೆ ಮಾಡ್ಕೊಳ್ಬಹುದು. ಜೊತೆಗೆ ಈ ಒಂದು ಡೈರೆಕ್ಷನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರಬೇಕಾದ್ರೆ ಸೆಕ್ಷನ್ 4 ಅಡಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ಆಫೀಸರ್ಸ್ ಗಳಿಗೆ ಲೀಗಲ್ ಪ್ರೊಟೆಕ್ಷನ್ ಅನ್ನ ಕೂಡ ಕೊಡಲಾಗುತ್ತೆ. ಸೊ ಒಟ್ಟಾರೆಗೆ ಈ ಪಾಯಿಂಟ್ ಇಂದ ನಿಮಗೆ ಅರ್ಥ ಆಗಬೇಕಾಗಿರೋದು ಅಂತಂದ್ರೆ ಈ ಎಪಿಡೆಮಿಕ್ ಡಿಸೀಸ್ ಆಕ್ಟಿನ ಮುಖಾಂತರವಾಗಿ ಸೆಂಟ್ರಲ್ ಗವರ್ನಮೆಂಟ್ ತಾನು ಒಂದಷ್ಟು ಪವರ್ಸ್ ಗಳನ್ನ ಅಸ್ಯೂಮ್ ಮಾಡ್ಕೊಂಡಿದೆ. ಯಾಕೆಂತಂದ್ರೆ ಹೆಲ್ತ್ ಅನ್ನೋದು ಸ್ಟೇಟ್ ಲಿಸ್ಟ್ ಸಬ್ಜೆಕ್ಟ್ ಆಗಿದೆ, ಅದಕ್ಕೋಸ್ಕರ. ಸೊ ಮೊದಲನೇ ಪಾಯಿಂಟ್ ಈ ಆಕ್ಟಿನ ಉದ್ದೇಶ ಏನು ಅಂತ ಅರ್ಥ ಆಯ್ತು. ಎರಡನೇ ಪಾಯಿಂಟ್ ಈ ಆಕ್ಟ್ ಅನ್ನ ಈ ಹಿಂದೆ ಯಾವಾಗಾದ್ರೂ ಬಳಕೆ ಮಾಡಿದ್ವಾ? ಹೌದು, ಬಳಕೆ ಮಾಡಿದ್ವಿ. ಡೆಂಗ್ಯೂ ಔಟ್ಬ್ರೇಕ್ ಆದಾಗ ಬಳಕೆ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ 2009 ಸ್ವೈನ್ ಫ್ಲೂ ಔಟ್ಬ್ರೇಕ್ ಆದಾಗ ಬಳಕೆ ಮಾಡಿದ್ವಿ. ಸೊ ಒಟ್ಟಾರೆಗೆ ಎಪಿಡೆಮಿಕ್ಸ್ ಡಿಸೀಸ್ ಆಕ್ಟ್ ಅನ್ನ ಇದೇ ಮೊದಲೇನು ಅಲ್ಲ ನಾವು ಬಳಕೆ ಮಾಡಿರೋದು, ಈ ಹಿಂದೆ ಕೂಡ ಬಳಕೆ ಮಾಡಿದ್ವಿ. ಈ ಆಕ್ಟಿನ ಮುಖಾಂತರವಾಗಿ ಸೆಂಟ್ರಲ್ ಗವರ್ನಮೆಂಟ್ಗೆ ಒಂದಷ್ಟು ಪವರ್ಸ್ ಗಳು ಬರ್ತವೆ. ಇದು ಮೊದಲನೇ ಆಸ್ಪೆಕ್ಟ್, ನಾವು ಯಾವ ರೀತಿಯಾಗಿ COVID-19 ವಿಷಯವಾಗಿ ಸ್ಟೆಪ್ಸ್ ಗಳನ್ನ ತಗೊಳ್ತಿದೀವಿ ಅಂತ. ಎರಡನೇ ಆಸ್ಪೆಕ್ಟ್, ಇದರಿಂದ ಆಗ್ತಾ ಇರುವಂತಹ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನ ನಾವು ಡಿಸ್ಕಸ್ ಮಾಡಬೇಕು. March 9 ಇಂಡಿಯಾದ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಗಳಾಗಿರುವಂತಹ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡರಲ್ಲೂ ತೀವ್ರವಾದಂತಹ ಕುಸಿತ ಕಾಣ್ತು. ಇದಕ್ಕೆ ಕಾರಣವನ್ನ ಕೇಳಿದಾಗ ಸೆಬಿ ಹೇಳಿದ್ದು ಅಂತಂದ್ರೆ ಮೊದಲನೇ ಕಾರಣ COVID-19 ಔಟ್ಬ್ರೇಕ್ ಆಗಿರೋದು. ಔಟ್ಬ್ರೇಕ್ ಆಗಿರೋದ್ರಿಂದ ಎಕನಾಮಿಕ್ ಗ್ರೋತ್ ಕಡಿಮೆ ಆಗಬಹುದು ಅಂತ ಅನ್ಕೊಂಡು ಇಲ್ಲಿ ಇನ್ವೆಸ್ಟರ್ಸ್ ಗಳು ನೆಗೆಟಿವ್ ಸೆಂಟಿಮೆಂಟ್ ಅನ್ನ ತೋರಿಸ್ತಾ ಇದ್ದಾರೆ. ಎರಡನೇ ಕಾರಣ ಅಂತಂದ್ರೆ ಗ್ಲೋಬಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಗಳು ತೀವ್ರವಾಗಿ ಕುಸಿತವನ್ನ ಕಂಡಿರೋದು. ಈ ಎರಡೂ ಕಾರಣಗಳಿಂದಾಗಿ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ಗಳು ಬಿಗ್ಗೆಸ್ಟ್ ಎವರ್ ಫಾಲ್ ಅನ್ನುವಷ್ಟರ ಮಟ್ಟಿಗೆ ಕುಸಿತವನ್ನ ಕಂಡವು. ಇದರ ಹಿನ್ನೆಲೆಯಲ್ಲಿ ಮೊದಲಿಗೆ ನಾವು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡರ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಎರಡನೇದಾಗಿ ಗ್ಲೋಬಲ್ ಕ್ರೂಡ್ ಪ್ರೈಸಸ್ ಗಳು ಯಾಕೆ ಕುಸಿತವನ್ನ ಕಂಡವು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಮೊದಲಿಗೆ ಸೆನ್ಸೆಕ್ಸ್ ಬಗ್ಗೆನೇ ಹೇಳೋದಾದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ತಂದಿರುವಂತಹ ಒಂದು ಇಂಡೆಕ್ಸ್ ಇದಾಗಿದೆ. ಅದರ ಹೆಸರೇ ಹೇಳ್ತಾ ಇದೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜಿನ ಒಂದು ಇಂಡೆಕ್ಸ್, ಅದನ್ನೇ ನಾವು ಸೆನ್ಸೆಕ್ಸ್ ಅಂತ ಕರಿತೀವಿ. ಈ ಇಂಡೆಕ್ಸ್ ಅಲ್ಲಿ ಇಂಡಿಯಾದ 30 ಲಾರ್ಜೆಸ್ಟ್ ಮತ್ತು ಮೋಸ್ಟ್ ಆಕ್ಟಿವ್ಲಿ ಟ್ರೇಡೆಡ್ ಸ್ಟಾಕ್ಸ್ ಗಳು ಅಂತ ಏನಿದಾವೆ ಇವುಗಳನ್ನ ತಗೊಂಡು ಬಂದು ಮೆಷರ್ ಮಾಡಲಾಗುತ್ತೆ. ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಇಂಡಿಯನ್ ಎಕಾನಮಿಯಲ್ಲಿರುವಂತ Top 30 ಅತಿ ದೊಡ್ಡ ಕಂಪನಿಗಳನ್ನ ತಗೊಳ್ಳಿ, ಅವುಗಳ ಶೇರ್ಸ್ ಗಳು ಯಾವ ರೀತಿಯಾಗಿ ಮಾರಾಟವನ್ನ ಕಾಣ್ತಾ ಇದಾವೆ. ಮಾರಾಟ ಚೆನ್ನಾಗಿ ಆಗ್ತಾ ಇದೆ ಅಂತಂದ್ರೆ ಅವುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಪಾಸಿಟಿವ್ ಗ್ರೋತ್ ಇದೆ. ಪಾಸಿಟಿವ್ ಗ್ರೋತ್ ಅಂತಂದ್ರೆ ಆಗ ನಾವು ಹೇಳ್ತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏರಿಕೆ ಆಗ್ತಾ ಇದೆ ಅಂತ. ಅದೇ ಅವುಗಳ ಗ್ರೋತ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತಂದ್ರೆ ಸೆನ್ಸೆಕ್ಸ್ ಅಲ್ಲಿ ಕುಸಿತ ಕಾಣ್ತಾ ಇದೆ ಅಂತ. ಈಗ ಸದ್ಯಕ್ಕೆ ಸೆನ್ಸೆಕ್ಸ್ ಅಲ್ಲಿ ಕುಸಿತ ಕಂಡಿದೆ ಅಂತ ನಾವು COVID-19 ಹಿನ್ನೆಲೆಯಲ್ಲಿ ನೋಡಿದ್ವಿ. ನಂತರ ಎರಡನೇ ಪಾಯಿಂಟ್, ಈ ಸೆನ್ಸೆಕ್ಸ್ ಇಂಡಿಯಾದ ಓಲ್ಡೆಸ್ಟ್ ಸ್ಟಾಕ್ ಇಂಡೆಕ್ಸ್ ಆಗಿದೆ. ಯಾಕೆಂತಂದ್ರೆ 1986 ಅಲ್ಲೇ ಈ ಇಂಡೆಕ್ಸ್ ಅನ್ನ ನಾವು ತಗೊಂಡು ಬಂದಿದ್ವಿ. ಅದೇ ನಿಫ್ಟಿ ಅನ್ನ ನಾವು ತಗೊಂಡು ಬಂದಿದ್ದು 1996 ಅಲ್ಲಿ. ಈ ನಿಫ್ಟಿ ಅನ್ನೋದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಒಂದು ಇಂಡೆಕ್ಸ್ ಆಗಿದೆ. ಈ ಇಂಡೆಕ್ಸ್ ಅಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇರುವಂತಹ ಸ್ಟಾಕ್ಸ್ ಗಳಲ್ಲಿ Top 50 ಅನ್ನ ಕನ್ಸಿಡರ್ ಮಾಡಲಾಗುತ್ತೆ. ಆದ್ದರಿಂದನೇ ಅದರ ಹೆಸರು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ Top 50 ಟ್ರೇಡೆಡ್ ಸ್ಟಾಕ್ಸ್ ಗಳನ್ನ ತಗೊಂಡಿರೋದು. ನ್ಯಾಷನಲ್ ಮತ್ತು 50 ಎರಡು ಪದಗಳಿಂದ ಬಂದಿರೋದೇ ನಿಫ್ಟಿ. ಇಷ್ಟು ಬೇಸಿಕ್ ಡೀಟೇಲ್ಸ್ ಸೆನ್ಸೆಕ್ಸ್ ಮತ್ತು ನಿಫ್ಟಿಯ ಬಗ್ಗೆ ತಿಳಿದಿರಬೇಕು. ಈಗ ನಾವು ಗ್ಲೋಬಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಬಗ್ಗೆ ಮಾತಾಡಬೇಕು. ಈಗ ಸದ್ಯಕ್ಕೆ ಗ್ಲೋಬಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಕುಸಿತವನ್ನ ಕಂಡಿದ್ದಾವೆ. ಅದಕ್ಕೆ ಕಾರಣ ಅಂತಂದ್ರೆ ಒಪೆಕ್ ಪ್ಲಸ್ ಅಲ್ಲಿ ಆಗಿದ್ದಂತ ಒಂದು ಅಗ್ರಿಮೆಂಟ್ ಬ್ರೇಕ್ ಡೌನ್ ಆಗಿದೆ. ಅದಕ್ಕೋಸ್ಕರ ಒಪೆಕ್ ಪ್ಲಸ್ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಒಪೆಕ್ ಬಗ್ಗೆ ಅಧ್ಯಯನ ಮಾಡಬೇಕು. ಒಪೆಕ್ ಅಂತಂದ್ರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಅಂದ್ರೆ ಯಾವ ಯಾವ ದೇಶಗಳು ಪೆಟ್ರೋಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದಾವೋ, ರಫ್ತು ಮಾಡ್ತಾ ಇದಾವೋ, ಆ ದೇಶಗಳು ಒಟ್ಟುಗೂಡಿ ಮಾಡ್ಕೊಂಡಿರುವಂತ ಒಂದು ಸಂಸ್ಥೆ. ಈ ಸಂಸ್ಥೆಯನ್ನ ಇರಾಕಿನ ಬಾಗ್ದಾದಲ್ಲಿ ಒಂದು ಅಗ್ರಿಮೆಂಟ್ ಅನ್ನ ಸಹಿ ಮಾಡುವುದರ ಮುಖಾಂತರವಾಗಿ 1960 ತಗೊಂಡ್ ಬರಲಾಯಿತು. ಮೊದಲಿಗೆ 5 ದೇಶಗಳು ಇದ್ವು. ಅವು ಯಾವ್ಯಾವು ಅಂತಂದ್ರೆ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ. ಈ 4 ದೇಶಗಳು ವೆಸ್ಟ್ ಏಷ್ಯಾದಲ್ಲಿ ಇದಾವೆ. ಅದೇ ವೆನಿಜುವೆಲಾ ಲ್ಯಾಟಿನ್ ಅಮೆರಿಕಾದಲ್ಲಿರುವಂತಹ ದೇಶ ಆಗಿದೆ. ಈ 5 ದೇಶಗಳು ಒಟ್ಟುಗೂಡಿ ತಂದಂತ ಒಂದು ಆರ್ಗನೈಸೇಷನ್ ಒಪೆಕ್ ಆಗಿದೆ. ಆದ್ದರಿಂದ ಈ 5 ದೇಶಗಳನ್ನ ಫೌಂಡಿಂಗ್ ಫಾದರ್ಸ್ ಅಥವಾ ಫೌಂಡಿಂಗ್ ಮೆಂಬರ್ಸ್ ಅಂತ ಕರೀತಾರೆ. ನಂತರ ಸಾಕಷ್ಟು ದೇಶಗಳು ಬಂದು ಸೇರ್ಕೊಳ್ತವೆ. ಈಗ ಸದ್ಯಕ್ಕೆ ಇರುವಂತಹ ಮೆಂಬರ್ಸ್ ಗಳು 14 ಮೆಂಬರ್ಸ್ ಗಳು. ವಿಕಿಪೀಡಿಯಾ ಹೇಳುವ ಪ್ರಕಾರವಾಗಿ ಇಲ್ಲಿರುವಂತಹ ಮೆಂಬರ್ಸ್ ಗಳು ಅಂತಂದ್ರೆ ಅಲ್ಜೀರಿಯಾ, ಅಂಗೋಲಾ, ಗಿನಿಯಾ, ಗೆಬಾನ್, ಇರಾನ್, ಇರಾಕ್, ಕುವೈತ್, ಲಿಬಿಯಾ, ನೈಜೀರಿಯಾ ಮತ್ತು ಕಾಂಗೋ, ಜೊತೆಗೆ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾವನ್ನು ಡಿಫ್ಯಾಕ್ಟೊ ಲೀಡರ್ ಅಂತ ಕರಿತೀವಿ. ಜೊತೆಗೆ UAE ಮತ್ತು ವೆನಿಜುವೆಲಾ ದೇಶಗಳು ಕೂಡ ಇದಾವೆ. ಈ ಹಿಂದೆ ಈಕ್ವೆಡಾರ್ ಕೂಡ ಮೆಂಬರ್ ಆಗಿತ್ತು, ಇಂಡೋನೇಷ್ಯಾ ಕೂಡ ಮೆಂಬರ್ ಆಗಿತ್ತು, ಕತಾರ್ ಕೂಡ ಮೆಂಬರ್ ಆಗಿತ್ತು. ಈ 3 ದೇಶಗಳು ಈಗ ಸದ್ಯಕ್ಕೆ ಬಿಟ್ಟು ಹೋಗಿದ್ದಾವೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ಮೆಂಬರ್ಸ್ ಗಳ ಬಗ್ಗೆ.
ನಂತರ ಈ ಆರ್ಗನೈಸೇಷನ್ ನ ಹೆಡ್ ಕ್ವಾರ್ಟರ್ಸ್ ಬಂದು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಇದೆ. ಈ ಒಂದು ಆರ್ಗನೈಸೇಷನ್ ನ ಉದ್ದೇಶ ಏನು? ಆಯಿಲ್ ಸಪ್ಲೈ ಸ್ಟೇಬಲ್ ಆಗಿರಬೇಕು, ಅದರ ಪ್ರೈಸಸ್ ಸ್ಟೇಬಲ್ ಆಗಿರಬೇಕು. ಅಂದ್ರೆ ಆಯಿಲ್ ಸಪ್ಲೈನ ವಿಷಯವಾಗಿ ಸ್ಥಿರತೆಯನ್ನ ಕಾಪಾಡೋದು ಈ ಆರ್ಗನೈಸೇಷನ್ ನ ಉದ್ದೇಶ ಆಗಿದೆ. ಅದಕ್ಕೋಸ್ಕರನೇ ಒಪೆಕ್ ಪ್ಲಸ್ ಅನ್ನುವಂತ ಒಂದು ಇನಿಷಿಯೇಟಿವ್ ಅನ್ನ ಕೂಡ ತಗೊಂಡ್ ಬರ್ತಾರೆ. ಒಪೆಕ್ ಪ್ಲಸ್ ಅಂತಂದ್ರೆ ಒಪೆಕ್ ಆರ್ಗನೈಸೇಷನ್ ಇತರ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಗಳ ಜೊತೆಗೆ ಮಾಡಿಕೊಂಡಿರುವಂತ ಒಂದು ಅಗ್ರಿಮೆಂಟ್. ಆ ಇತರ ದೇಶಗಳು ಯಾವ್ಯಾವು ಅಂತಂದ್ರೆ ಅಜರ್ಬೈಜಾನ್, ಬಹ್ರೈನ್, ಬ್ರೂನೈ, ಕಜಕಿಸ್ತಾನ್, ಮಲೇಷ್ಯಾ, ಮೆಕ್ಸಿಕೋ, ಒಮೆನ್, ರಷ್ಯಾ, ಸೌತ್ ಸೂಡಾನ್ ಮತ್ತು ಸೂಡಾನ್. ಈ ದೇಶಗಳ ಜೊತೆಗೆ ಒಪೆಕ್ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳುತ್ತೆ 3 ವರ್ಷಕ್ಕೆ, 2017 2020 ಅಂತ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳುತ್ತೆ. ಅದನ್ನೇ ನಾವು ಒಪೆಕ್ ಪ್ಲಸ್ ಅಂತ ಕರಿತೀವಿ. ಈ ಒಪೆಕ್ ಪ್ಲಸ್ ನ ಉದ್ದೇಶ ಏನು ಅಂತಂದ್ರೆ ಆ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಆಯಿಲ್ ಸಪ್ಲೈ ಆಗ್ತಾ ಇದ್ದರಿಂದ ಆಯಿಲ್ ಪ್ರೈಸಸ್ ಕುಸಿತವನ್ನ ಕಂಡಿದ್ವು. ಆದ್ರಿಂದ ಯಾರ್ಯಾರು ಆಯಿಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದಾರೋ, ಒಪೆಕ್ ಅಲ್ಲಿರುವಂತ ದೇಶಗಳು ಮತ್ತು ಹೊರಗಿರುವಂತಹ ದೇಶಗಳು, ಈ ಎಲ್ಲ ದೇಶಗಳು ತಮ್ಮ ಕಡೆಯಿಂದ ಉತ್ಪಾದನೆಯನ್ನ ಕಡಿಮೆ ಮಾಡೋದು, ಅಂದ್ರೆ ಸಪ್ಲೈ ಅನ್ನ ರಿಸ್ಟ್ರಿಕ್ಟ್ ಮಾಡುವುದರ ಮುಖಾಂತರವಾಗಿ ಆಯಿಲ್ ಪ್ರೈಸಸ್ ಅನ್ನ ರಿವೈವ್ ಮಾಡೋದು, ಆಯಿಲ್ ಪ್ರೈಸಸ್ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗುವ ರೀತಿಯಲ್ಲಿ ಮಾಡಿ ಅವುಗಳಲ್ಲಿ ಸ್ಥಿರತೆಯನ್ನ ಕಾಪಾಡೋದು. ಇದು ಒಪೆಕ್ ಪ್ಲಸ್ ನ ಉದ್ದೇಶ ಆಗಿತ್ತು. ಆದರೆ ಈಗ ಒಪೆಕ್ ಪ್ಲಸ್ ಬ್ರೇಕ್ ಡೌನ್ ಆಗಿದೆ. ಅಂದ್ರೆ ಈ ಒಪೆಕ್ ಪ್ಲಸ್ ಅಲ್ಲಿರುವಂತಹ ರಷ್ಯಾ ಇದರಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ತಾ ಇದೆ. ಆದ್ದರಿಂದನೇ ಈಗ ಗ್ಲೋಬಲಿ ನಾವು ನೋಡಿದ್ರೆ ಆಯಿಲ್ ಸಪ್ಲೈ ಜಾಸ್ತಿ ಆಗಿದೆ. ಇದರ ಉದ್ದೇಶ ಏನಾಗಿತ್ತು? ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡೋದು, ಪ್ರೊಡಕ್ಷನ್ ಉತ್ಪಾದನೆಯಲ್ಲಿ ನಿರ್ಬಂಧನೆಗಳನ್ನ ತರೋದು ಆಗಿತ್ತು. ಆದರೆ ಇದರಿಂದ ದೇಶಗಳು ಹೊರಗಡೆ ಬಂದಿದ್ದಾವೆ ಅಂತಂದ್ರೆ ಇನ್ನು ಮುಂದೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಯ್ತು ಅಂತಂದ್ರೆ ಆಯಿಲ್ ಸಪ್ಲೈ ಜಾಸ್ತಿ ಆಯ್ತು, ಆಯಿಲ್ ಪ್ರೈಸಸ್ ಕುಸಿತವನ್ನ ಕಾಣ್ತು. ಇದೇ ಈಗ ಸದ್ಯಕ್ಕೆ ಆಗ್ತಾ ಇರೋದು. ಇಷ್ಟು ಬೇಸಿಕ್ ಡೀಟೇಲ್ಸ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ತಿಳಿದಿರಬೇಕು. ಮೇಜರ್ಲಿ ಒಪೆಕ್ ಪ್ಲಸ್ ಅಂದ್ರೆ ಏನು ಅನ್ನುವಂತ ಐಡಿಯಾ ನಿಮ್ಗೆ ಗೊತ್ತಾದ್ರೆ ಸಾಕು. ನಂತರ ಈ ವಾರದ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಂದ್ರೆ ಕರ್ನಾಟಕದ ಶಿವಮೊಗ್ಗದಲ್ಲಿರುವಂತಹ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಂದು ಹೊಸ ಪ್ಯಾಡಿ ವೆರೈಟಿಯನ್ನ ಡೆವಲಪ್ ಮಾಡಿದೆ. ಈ ವೆರೈಟಿ ನಮ್ಮ ಭತ್ತದಲ್ಲಿ ಯೂಶಲಿ ಕಂಡು ಬರುವಂತಹ ಬ್ಲಾಸ್ಟ್ ಡಿಸೀಸ್ಗೆ ರೆಸಿಸ್ಟೆನ್ಸ್ ಅನ್ನ ಹೊಂದಿದೆ. ಈ ವೆರೈಟಿಯ ಹೆಸರೇ ಸಹ್ಯಾದ್ರಿ ಮೇಘ. ಈ ಹಿಂದೆ ಮಸ್ಟರ್ಡ್ ಅಲ್ಲಿ ಜಿಎಂ ಮಸ್ಟರ್ಡ್ ಅನ್ನ ಡೆವಲಪ್ ಮಾಡಿದಾಗ ಡೈರೆಕ್ಟ್ ಪ್ರಿಲಿಮ್ಸ್ ಕ್ವೆಶನ್ ಬಂದಿತ್ತು. ಆದ್ದರಿಂದ ಈಗ ಈ ಸಹ್ಯಾದ್ರಿ ಮೇಘವನ್ನ ಕೂಡ ಕ್ವೆಶನ್ ಆಗಿ ಕೊಡಬಹುದು ಯುಪಿಎಸ್ಸಿ. ಆದ್ದರಿಂದ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ಇದನ್ನ ಡೆವಲಪ್ ಮಾಡಿದ್ದು ಯಾರು ಅಂತಂದ್ರೆ ಕರ್ನಾಟಕದ ಶಿವಮೊಗ್ಗದಲ್ಲಿರುವಂತ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಅಂಡ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಈ ಯೂನಿವರ್ಸಿಟಿ ಡೆವಲಪ್ ಮಾಡಿದೆ. ಹೇಗೆ ಡೆವಲಪ್ ಮಾಡಿದೆ ಅಂತಂದ್ರೆ, ನಮ್ಮಲ್ಲಿ ಕಾಮನ್ ಆಗಿ ನಾವು ಬೆಳೆಯುವಂತ ಜ್ಯೋತಿ ವೆರೈಟಿಯನ್ನ ಮತ್ತು ಅಲ್ಲಲ್ಲಿ ಬೆಳೆಯುವಂತ ಅಕ್ಕುಲು ಅನ್ನುವಂತ ವೆರೈಟಿ, ಈ ಎರಡನ್ನ ಹೈಬ್ರಿಡೈಸ್ ಮಾಡುವುದರ ಮುಖಾಂತರವಾಗಿ ಡೆವಲಪ್ ಮಾಡಿದೆ ಈ ಸಹ್ಯಾದ್ರಿ ಮೇಘ ಅನ್ನುವಂತ ವೆರೈಟಿಯನ್ನ. ಜ್ಯೋತಿ ವೆರೈಟಿಯನ್ನ ನೋಡೋದಾದ್ರೆ ಈ ಅಕ್ಕಿಯನ್ನ ನಾವು ವೈಡ್ಲಿ ಕಲ್ಟಿವೇಟ್ ಮಾಡ್ತಾ ಇದೀವಿ. ಅದರಲ್ಲೂ ಕರ್ನಾಟಕದಲ್ಲಿ ತುಂಗಾ ಏರಿಯಾದಲ್ಲಿ, ಭದ್ರಾ ಏರಿಯಾದಲ್ಲಿ, ಇಲ್ಲಿರುವಂತ ಎಲ್ಲ ಇರಿಗೇಟೆಡ್ ಏರಿಯಾದಲ್ಲಿ ಈ ಭತ್ತವನ್ನೇ ಬೆಳೆಯೋದು. ಆದರೆ ಈ ಭತ್ತ ಬ್ಲಾಸ್ಟ್ ಡಿಸೀಸ್ಗೆ ಸಾಕಷ್ಟು ವಲ್ನರಬಲ್ ಇದೆ. ಆದ್ದರಿಂದನೇ ಫಾರ್ಮರ್ಸ್ ಸಾಕಷ್ಟು ನಷ್ಟವನ್ನ ಕಾಣ್ತಾ ಇರೋದ್ರಿಂದ ಈ ಜ್ಯೋತಿ ವೆರೈಟಿಯನ್ನ ಬಿಟ್ಟು, ಇನ್ಫ್ಯಾಕ್ಟ್ ಭತ್ತವನ್ನೇ ಬಿಟ್ಟು ಬೇರೆ ಕ್ರಾಪ್ಸ್ ಗಳಿಗೆ ಶಿಫ್ಟ್ ಆಗ್ತಾ ಇದಾರೆ. ಇದು ಮೊದಲನೇ ಪಾಯಿಂಟ್ ಜ್ಯೋತಿ ವೆರೈಟಿಯ ಬಗ್ಗೆ. ಅದೇ ಅಕ್ಕಲು ಬಗ್ಗೆ ಮಾತಾಡಿದ್ರೆ, ಇದು ಒಂದು ರೆಡ್ ರೈಸ್ ಆಗಿದೆ, ರೆಡ್ ಕಲರ್ ಇರುವಂತಹ ಒಂದು ಅಕ್ಕಿ ಆಗಿದೆ. ಇದು ಸಾಕಷ್ಟು ಡಿಮ್ಯಾಂಡ್ ಅಲ್ಲಿದೆ ಅರ್ಬನ್ ಏರಿಯಾಗಳಲ್ಲಿ. ಯಾಕೆಂದ್ರೆ ಈ ರೈಸ್ ಅಲ್ಲಿ ಪ್ರೋಟೀನ್ ಅಂಶಗಳು ಜಾಸ್ತಿ ಇದಾವೆ. ಜೊತೆಗೆ ಈ ರೈಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಆಗಿರುವಂತಹ ಆಂಥೋಸಯನಿನ್ ಅಂಶಗಳು ಕೂಡ ಇದಾವೆ. ಈ ಆಂಥೋಸಯನಿನ್ ಇಂದ ನಮಗೆ ಆಗುವಂತ ಉಪಯೋಗ ಅಂತಂದ್ರೆ, ಅಲರ್ಜಿಯನ್ನ ಫೈಟ್ ಮಾಡಬಹುದು, ಕ್ಯಾನ್ಸರ್ ಅನ್ನ ಪ್ರಿವೆಂಟ್ ಮಾಡುತ್ತೆ ಈ ಒಂದು ಅಂಶ, ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ಸಹಾಯ ಮಾಡುತ್ತೆ ಈ ಆಂಥೋಸಯನಿನ್. ಈ ಆಂಥೋಸಯನಿನ್ ನಮಗೆ ಅಕ್ಕಲು ವೆರೈಟಿಯಲ್ಲಿ ಕಂಡು ಬರುತ್ತೆ. ಜೊತೆಗೆ ಈ ಅಕ್ಕಲು ವೆರೈಟಿ ಏನಿದೆ, ಇದು ಡಿಸೀಸ್ ರೆಸಿಸ್ಟೆಂಟ್ ಕೂಡ ಇದೆ. ಆದರೆ ನಮಗೆ ಜ್ಯೋತಿ ವೆರೈಟಿಯನ್ನ ನೋಡಿದ್ವಿ, ಇದು ಬ್ಲಾಸ್ಟ್ ಡಿಸೀಸ್ಗೆ ಸಾಕಷ್ಟು ವಲ್ನರಬಲ್ ಇದೆ ಅಂತ. ಇದು ವಲ್ನರಬಲ್ ಇದೆ, ಇದು ಸಾಕಷ್ಟು ರೆಸಿಸ್ಟೆಂಟ್ ಅನ್ನ ಹೊಂದಿದೆ. ಈ ಎರಡನ್ನ ಈಗ ಹೈಬ್ರಿಡೈಸ್ ಮಾಡಿದರೆ ಅದನ್ನೇ ನಾವೀಗ ಸಹ್ಯಾದ್ರಿ ಮೇಘ ಅಂತ ಕರಿತಿದ್ದೀವಿ. ಈ ಸಹ್ಯಾದ್ರಿ ಮೇಘದಿಂದ ನಮಗೆ ಆಗುವಂತ ಉಪಯೋಗಗಳು ಅಂತಂದ್ರೆ, ಮೊದಲಿಗೆ ನ್ಯೂಟ್ರಿಯಂಟ್ ರಿಚ್ ಇದೆ. ಯಾಕೆ ಅಂತಂದ್ರೆ ಈ ಅಕ್ಕಲು ವೆರೈಟಿಯಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶಗಳು ಇದಾವೆ ಅಂತ ನೋಡಿದ್ವಿ. ನಂತರ ಇದು ಬ್ಲಾಸ್ಟ್ ಡಿಸೀಸ್ಗೆ ರೆಸಿಸ್ಟೆನ್ಸ್ ಅನ್ನ ಹೊಂದಿದೆ. ಇದರಿಂದ ನಮ್ಮ ಫಾರ್ಮರ್ಸ್ಗೆ ಸಹಾಯ ಆಗುತ್ತೆ, ಫಾರ್ಮರ್ಸ್ಗೂ ಸಹಾಯ ಆಯ್ತು, ಕನ್ಸ್ಯೂಮರ್ಸ್ಗೂ ಸಹಾಯ ಆಯ್ತು. ಆದ್ದರಿಂದ ಈ ಸೀಡ್ ವೆರೈಟಿಯನ್ನ ಆದಷ್ಟು ಬೇಗ ಇಂಡಿಯನ್ ಸೀಡ್ಸ್ ಆಕ್ಟ್ 1966 ಅಡಿಯಲ್ಲಿ ನೋಟಿಫೈ ಮಾಡಲಾಗುತ್ತೆ. ನಂತರ ಇದನ್ನ ವೈಡ್ಲಿ ಬೆಳೆಯಬಹುದು ಮತ್ತು ಎಲ್ಲ ಕನ್ಸ್ಯೂಮರ್ಸ್ ಗೆ ರೀಚ್ ಮಾಡಬಹುದು. ಈ ಒಂದು ವೆರೈಟಿ, ಈ ಸಹ್ಯಾದ್ರಿ ಮೇಘದ ಬಗ್ಗೆ ಹೇಳೋದಾದ್ರೆ, ಮೊದಲಿಗೆ ಇದು ಪ್ರೋಟೀನ್ ರಿಚ್ ಆಗಿದೆ, ನಂತರ ಇದರ ಈಲ್ಡ್ ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಒಂದು ಎಕರೆಯಲ್ಲಿ ನಾವು ಎಷ್ಟು ರೈಸ್ ಅನ್ನ ಬೆಳೆಯಬಹುದು ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಮಾನ್ಸೂನ್ ಆನ್ಸೆಟ್ ಏನಾದ್ರೂ ವಿಳಂಬ ಆಗಿದೆ ಆದ್ರೆ ಆ ಸಂದರ್ಭದಲ್ಲಿ ಕೂಡ ಇದನ್ನ ಬೆಳೆಯಬಹುದು. ಯಾಕೆ ಅಂತಂದ್ರೆ ಇದು ಮೀಡಿಯಂ ಟರ್ಮ್ ಪ್ಯಾಡಿ ಆಗಿದೆ ಅದಕ್ಕೋಸ್ಕರ. ಇಷ್ಟು ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕು.
ಇರಬೇಕು. ಯಾಕೆ ಅಂತಂದ್ರೆ ಈ ಡೀಟೇಲ್ಸ್ ಅನ್ನೇ ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ಕೊಟ್ಟು ಇದು ಯಾವ ವೆರೈಟಿಯ ಬಗ್ಗೆ ಮಾತಾಡ್ತಾ ಇದೆ ಅಂತ ಕೇಳಬಹುದು. ಸಹ್ಯಾದ್ರಿ ಮೇಘ ಅಂತ ನಿಮ್ಗೆ ನೆನಪಿರಬೇಕು. ನಂತರ ಈ ಒಂದು ಡಿಸ್ಕಷನ್ ಅಲ್ಲಿ ನಾವು ಬ್ಲಾಸ್ಟ್ ಡಿಸೀಸ್ ಅಂತ ಮೆನ್ಷನ್ ಮಾಡಿದ್ವಿ. ಇದರ ಬಗ್ಗೆ ಹೇಳೋದಾದ್ರೆ ಇದು ಒಂದು ಫಂಗಸ್ ಇಂದ ಆಗುವಂತ ಕಾಯಿಲೆ ಆಗಿದೆ. ಮೋಸ್ಟ್ಲಿ ರೈಸ್ ವೆರೈಟಿಯಲ್ಲಿ ಕಂಡು ಬರುವಂತ ಕಾಯಿಲೆ. ಇದನ್ನೇ ನಾವು ರೋಟನ್ ನೆಕ್ ಅಥವಾ ರೈಸ್ ಫೀವರ್ ಅಂತ ಕೂಡ ಕರಿತೀವಿ. ಫಸ್ಟ್ ಇಂಡಿಯಾದಲ್ಲಿ ರೆಕಾರ್ಡ್ ಆಗಿದ್ದು 1918 ಅಲ್ಲಿ. ಇನ್ ಕೇಸ್ ಈ ಡಿಸೀಸ್ ಏನಾದರೂ ನಮ್ಮ ಭತ್ತಕ್ಕೆ ಬಂದಿದೆ ಅಂದ್ರೆ 70-80% ನಷ್ಟವನ್ನ ಕಾಣ್ತಾನೆ ನಮ್ಮ ರೈತ. ಇಷ್ಟು ಬೇಸಿಕ್ ಡೀಟೇಲ್ಸ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿರುವಂತದ್ದು. ನಂತರ ಈ ಆರ್ಟಿಕಲ್ ಹೇಳ್ತಾ ಇದೆ, ಮೊದಲನೇ ಪಾಯಿಂಟ್, COVID-19 ಔಟ್ಬ್ರೇಕಿನ ಹಿನ್ನೆಲೆಯಲ್ಲಿ ಚೈನಾದಿಂದ ಇಂಡಿಯಾಕ್ಕೆ ಬರ್ತಿದ್ದಂಥ ಸಿಲ್ಕ್ ಇಂಪೋರ್ಟ್ ಏನಿದೆ ಇದು ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಎರಡನೇದಾಗಿ, ಲಕ್ಕಿಲಿ ಕರ್ನಾಟಕದಲ್ಲಿ ಕುಕೂನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದೆ. ಅದಕ್ಕೆ ಕಾರಣ ಅಂತಂದ್ರೆ ಈ ಕುಕೂನ್ ಪ್ರೊಡಕ್ಷನ್ ಅಲ್ಲಿ ಮಲ್ಬರಿಗೆ ಬರುವಂತ ಕಾಯಿಲೆ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. ಯಾಕೆ ಅಂತಂದ್ರೆ ರೇಷ್ಮೆ ಹುಳುಗಳನ್ನ ನಾವು ಸಾಕಾಣಿಕೆ ಮಾಡ್ತೀವಿ. ಈ ಹುಳುಗಳಿಗೆ ಬೇಕಾಗಿರುವಂತಹ ಆಹಾರವೇ ಈ ಮಲ್ಬರಿ ಎಲೆಗಳು ಆಗಿದವೆ. ಈ ಮಲ್ಬರಿ ಗಿಡಗಳಿಗೆ ಕಾಯಿಲೆ ಬಂದಾಗ ಇದರ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಇದರಿಂದ ಕುಕೂನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಆದರೆ ಇವತ್ತು ಕ್ಲೈಮೇಟ್ ಚೇಂಜ್ ಇಂದ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಅದೇನು ಅಂತಂದ್ರೆ ಈ ಮಲ್ಬರಿ ಎಲೆಗಳಿಗೆ ಬರ್ತಾ ಇರುವಂತಹ ಕಾಯಿಲೆ ಕಡಿಮೆ ಆಗಿದೆ. ಜೊತೆಗೆ ನಮ್ಮ ರೈತರು ಪೆಸ್ಟಿಸೈಡ್ಸ್ ಅನ್ನ ಜಾಸ್ತಿ ಮಾಡ್ತಾ ಇರೋದ್ರಿಂದ, ಯೂಸ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಈ ಕಾಯಿಲೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿದೆ. ಸೊ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇವತ್ತು ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ನಮಗೆ ಸೆರಿಕಲ್ಚರ್ ಬಗ್ಗೆ ತಿಳಿದಿರಬೇಕು, ಅದನ್ನ ನೋಡೋಣ. ಮೊದಲಿಗೆ, ಸೆರಿಕಲ್ಚರ್ ಒಂದು ಆಗ್ರೋ ಬೇಸ್ಡ್ ಇಂಡಸ್ಟ್ರಿ ಆಗಿದೆ. ಇಲ್ಲಿ ಮಾಡೋದು ಮೊದಲಿಗೆ ಸಿಲ್ಕ್ ವಾರ್ಮ್, ರೇಷ್ಮೆ ಹುಳುಗಳ ಸಾಕಾಣಿಕೆ. ಎರಡನೇದಾಗಿ ಈ ಹುಳುಗಳು ಕಟ್ಟಿರುವಂತಹ ಗೂಡಿನಿಂದ ಅಲ್ಲಿ ಬರುವಂತಹ ಸಿಲ್ಕ್ ಅನ್ನ ಪ್ರೊಸೆಸಿಂಗ್ ಮಾಡಬೇಕು ಮತ್ತು ವೇವಿಂಗ್ ಮಾಡಬೇಕು. ಹುಳುಗಳ ಬಗ್ಗೆ ಮಾತಾಡಿದ್ರೆ ಈ ಹುಳುಗಳು, ಈ ಸಿಲ್ಕ್ ವಾರ್ಮ್ ಮಲ್ಬರಿ ಎಲೆಗಳ ಮೇಲೆ ಜೀವಿಸ್ತವೆ. ಅದರಿಂದ ಮಲ್ಬರಿ ಎಲೆಗಳನ್ನ, ಮಲ್ಬರಿ ಸಸಿಗಳನ್ನ ನಾವು ಹೊಲಗಳಲ್ಲಿ ಬೆಳಿತೀವಿ. ಇದರಿಂದ ಬರುವಂತಹ ಎಲೆಗಳನ್ನ ತಿಂದು ಹುಳುಗಳು ಬೆಳಿತವೆ ಮತ್ತು ಗೂಡನ್ನ ಕಟ್ತವೆ. ಆ ಗೂಡಿಂದ ನಾವು ಸಿಲ್ಕ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಇಷ್ಟು ನಮಗೆ ಓವರಾಲ್ ಸೆರಿಕಲ್ಚರ್ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂತ. ಈ ಸೆರಿಕಲ್ಚರ್ ಸೆಕ್ಟರ್ ಡೆವಲಪ್ ಮಾಡ್ಲಿಕ್ಕೋಸ್ಕರ ಗವರ್ನಮೆಂಟ್ ಆಫ್ ಇಂಡಿಯಾ 2017 ಒಂದು ಸ್ಕೀಮ್ ಅನ್ನ ತಗೊಂಡ್ ಬರುತ್ತೆ. ಅದೇ ಸಿಲ್ಕ್ ಸಮಗ್ರ. ಈ ಸಿಲ್ಕ್ ಸಮಗ್ರ ಅನ್ನೋದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಇದರ ಉದ್ದೇಶ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಸೆರಿಕಲ್ಚರ್ ಡೆವಲಪ್ಮೆಂಟ್ ಅನ್ನ ಮಾಡೋದು. 2017-2020 ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತ ಒಂದಷ್ಟು ಫಂಡ್ಸ್ ಅನ್ನ ಸೆಂಟ್ರಲ್ ಗವರ್ನಮೆಂಟ್ ಅಲೋಕೇಟ್ ಮಾಡಿದೆ. ನಂತರ ಸಿಲ್ಕ್ ಪ್ರೊಡಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಇಂಡಿಯಾದಲ್ಲಿ ಇವತ್ತು ನಮಗೆ ಕಮರ್ಷಿಯಲಿ ಗೊತ್ತಿರುವಂತಹ ಎಲ್ಲಾ 5 ವೆರೈಟಿ ಆಫ್ ಸಿಲ್ಕ್ ಏನಿದಾವೆ ಅವೆಲ್ಲವನ್ನ ಬೆಳೆಯಲಾಗುತ್ತೆ. ಇದೇ ಇಂಡಿಯಾದ ಯುನೀಕ್ ಡಿಸ್ಟಿಂಕ್ಷನ್ ಅಂತಾನೆ ಹೇಳಬಹುದು. ಆ 5 ವೆರೈಟಿಗಳು ಯಾವುದು ಅಂತಂದ್ರೆ, ಮೊದಲಿಗೆ ಮಲ್ಬರಿ ಸಿಲ್ಕು, ಎರಡನೇದಾಗಿ ಮೂಗಾ ಸಿಲ್ಕು, ಮೂರನೇದಾಗಿ ಎರಿ ಸಿಲ್ಕು, ನಂತರ ಟಸಾರ್ ವೆರೈಟಿಯಲ್ಲಿ 2 ವೆರೈಟಿಗಳು ಬರ್ತವೆ, ಒಂದು ಓಕ್ ಟಸಾರ್, ಇನ್ನೊಂದು ಟ್ರಾಪಿಕಲ್ ಟಸಾರ್. ಈ 5 ವೆರೈಟಿಗಳನ್ನ ಇಂಡಿಯಾದಲ್ಲಿ ಬೆಳೆಯಲಾಗುತ್ತೆ. ಇದೇ ಇಂಡಿಯಾದ ಒಂದು ವಿಶಿಷ್ಟತೆ ಅಂತ ಹೇಳಬಹುದು. ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಸಿಲ್ಕ್ ಇಂಡಸ್ಟ್ರಿ ಸಾಕಷ್ಟು ಡೆವಲಪ್ಮೆಂಟ್ ಅನ್ನ ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್ ಕಾಂಚೀಪುರಂ ಆಗಿರಬಹುದು, ಧರ್ಮಾವರಂ ಆಗಿರಬಹುದು, ಕರ್ನಾಟಕದಲ್ಲಿ ಸಾಕಷ್ಟು ಸೆಂಟರ್ಸ್ಗಳು ಇದಾವೆ. ನಂತರ ನಾವು ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಸಿಲ್ಕ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ಗಳು ಯಾವ್ಯಾವು ಅಂತ ನೋಡಿದ್ರೆ, ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಬೆಳೆಯುವಂತಹ ಮೆಜಾರಿಟಿ ಸಿಲ್ಕು ಕರ್ನಾಟಕದಲ್ಲೇ ಉತ್ಪಾದನೆ ಆಗ್ತಾ ಇದೆ. ನಂತರ ಬರೋದು ಆಂಧ್ರಪ್ರದೇಶ, ನಂತರ ಅಸ್ಸಾಂ, ನಂತರ ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ತಮಿಳುನಾಡು ಮತ್ತು ಎಲ್ಲ ರಾಜ್ಯಗಳು ಬರ್ತವೆ. ಇಲ್ಲಿ ಫೋಕಸ್ ಮಾಡಬೇಕು ನೀವು, ಮಲ್ಬರಿಯೇ ನಾವು ಹೆಚ್ಚು ಬೆಳೆಯುವಂತ ಒಂದು ವೆರೈಟಿ ಆಗಿದೆ. ನಂತರ ನಮಗೆ ಮೂಗಾ ಮತ್ತು ಎರಿ ಸಿಲ್ಕ್ಗಳು ಬರ್ತವೆ. ಮೂಗಾ ಸಿಲ್ಕು ಮೇಜರ್ಲಿ ಅಸ್ಸಾಂ ರಾಜ್ಯದಲ್ಲಿ ಬೆಳವಣಿಗೆಯನ್ನ ಕಾಣ್ತಾ ಇದೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ಈ ಒಂದು ಸಿಲ್ಕ್ ಪ್ರೊಡಕ್ಷನ್ ಬಗ್ಗೆ ತಿಳಿದಿರಬೇಕು. ಈ ಮ್ಯಾಪ್ ನಮಗೆ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಇಲ್ಲಿ ಡಾರ್ಕ್ ಗ್ರೀನ್ ಅಲ್ಲಿ ಇರೋದು ಮಲ್ಬರಿ ಸಿಲ್ಕ್, ಆದ್ದರಿಂದ ನಿಮಗೆ ಗೊತ್ತಾಗಿರಬೇಕು ಮಲ್ಬರಿ ಸಿಲ್ಕ್ ಅನ್ನೇ ನಾವು ಮೇಜರ್ಲಿ ಬೆಳೆಯೋದು ಅಂತ. ನಂತರ ಇಲ್ಲಿ ಲೈಟ್ ಗ್ರೀನ್ ಅಲ್ಲಿ ಇರೋದು ಇದು ನಮಗೆ ಮೂಗಾ ಸಿಲ್ಕ್, ಇದನ್ನ ಮೇಜರ್ಲಿ ನಾವು ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಬೆಳಿತೀವಿ. ಉಳಿದಿರುವಂತ ವೆರೈಟಿಗಳನ್ನ ಕೂಡ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ನಂತರ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಅಂತಂದ್ರೆ, ಮಲ್ಬರಿ ಒಂದು ವೆರೈಟಿಯನ್ನ ಬಿಟ್ಟು ಉಳಿದಿರುವಂತ ಎಲ್ಲ ವೆರೈಟಿಗಳು ವೈಲ್ಡ್ ವೆರೈಟಿಗಳು ಆಗಿದಾವೆ. ಆದ್ರಿಂದ ಇವುಗಳನ್ನ ವನ್ಯಾ ಸಿಲ್ಕ್ ಅಂತ ನಾವು ಕರಿತೀವಿ. ಇಷ್ಟು ಬೇಸಿಕ್ ಡೀಟೇಲ್ಸ್ ಸಿಲ್ಕ್ ಇಂಡಸ್ಟ್ರಿಯ ಬಗ್ಗೆ ತಿಳಿದಿರಬೇಕು. ನಂತರ ಈ ಆರ್ಟಿಕಲ್ ಹೇಳ್ತಾ ಇದೆ, ಕರ್ನಾಟಕದಲ್ಲಿ ಹುಬ್ಬಳ್ಳಿಯಿಂದ ಅಂಕೋಲದವರೆಗೂ ಕನೆಕ್ಟ್ ಮಾಡುವಂತ ಒಂದು ರೈಲ್ವೆ ಲೈನು ನಡುವೆ ಬರುವಂತ ಕಾಳಿ ಟೈಗರ್ ರಿಸರ್ವ್ನ ಮುಖಾಂತರವಾಗಿ ಹಾದು ಹೋಗ್ತಾ ಇದೆ. ಇದರಿಂದಾಗಿ ಈ ರೈಲ್ವೆ ಲೈನ್ ಇಂದಾಗಿ ಇಲ್ಲಿರುವಂತ ವನ್ಯ ಜೀವಿಗಳಿಗೆ ಮತ್ತು ಇಲ್ಲಿರುವಂತ ಫಾರೆಸ್ಟ್ ಏರಿಯಾಗೆ ತೊಂದರೆ ಆಗುತ್ತೆ ಅಂತ ಅಪೋಸಿಷನ್ ಬಂದಿದೆ. ಎಲ್ಲಿ ಅಂತಂದ್ರೆ ಕರ್ನಾಟಕದ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಅಲ್ಲಿ. ಸೊ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮೊದಲಿಗೆ ಕಾಳಿ ಟೈಗರ್ ರಿಸರ್ವಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು, ಎರಡನೇದಾಗಿ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ಗಳ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಕಾಳಿ ಟೈಗರ್ ರಿಸರ್ವ್ ಬಗ್ಗೆನೇ ಮಾತಾಡೋದು,
ಹೇಳೋದಾದ್ರೆ ಇದು ಕರ್ನಾಟಕದಲ್ಲಿರುವಂತಹ ಎರಡು ಇಂಪಾರ್ಟೆಂಟ್ ಪ್ರೊಟೆಕ್ಟೆಡ್ ಏರಿಯಾಗಳು. ಮೊದಲನೇದು ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ, ಎರಡನೇದು ಅಂಶಿ ನ್ಯಾಷನಲ್ ಪಾರ್ಕ್. ಈ ಎರಡನ್ನ ಒಳಗೊಂಡಿರುವಂತಹ ಒಂದು ಟೈಗರ್ ರಿಸರ್ವ್ ಇದಾಗಿದೆ. ಅಂದ್ರೆ ಈ ಎರಡು ಫಾರೆಸ್ಟ್ ಗಳನ್ನ ಒಳಗೊಂಡಿರುವಂತಹ ಒಂದು ಟೈಗರ್ ರಿಸರ್ವ್ ಇದಾಗಿದೆ. ಆದ್ದರಿಂದನೇ ಕಾಳಿ ಟೈಗರ್ ರಿಸರ್ವ್ ಅನ್ನ ಆಗಾಗ್ಗೆ UPSC ಅಂಶಿ ದಾಂಡೇಲಿ ಟೈಗರ್ ರಿಸರ್ವ್ ಅಂತ ಕೂಡ ಹೇಳುತ್ತೆ. ಆದ್ದರಿಂದ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ನಂತರ ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ ಕಂಡು ಬರುವಂತಹ ಫಾರೆಸ್ಟ್ ಅನ್ನ ನೋಡೋದಾದ್ರೆ ಮಾಯಿಸ್ಟ್ ಡೆಸಿಡಿಯಸ್, ಸೆಮಿ ಎವರ್ಗ್ರೀನ್ ಮತ್ತು ಎವರ್ಗ್ರೀನ್ ಫಾರೆಸ್ಟ್ ಗಳು ಕೂಡ ಕಂಡು ಬರ್ತವೆ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತಹ ಒಂದು ಟೈಗರ್ ರಿಸರ್ವ್ ಇದಾಗಿದೆ. ನಂತರ ಇಲ್ಲಿರುವಂತಹ ಅನಿಮಲ್ಸ್ ಗಳನ್ನ ನೋಡೋದಾದ್ರೆ ಟೈಗರ್ ರಿಸರ್ವ್ ಇದಾಗಿರೋದ್ರಿಂದ ಟೈಗರ್ ಕಂಡು ಬರುತ್ತೆ. ನಂತರ ಲಿಯೋಪಾರ್ಡ್, ಎಲಿಫೆಂಟ್, ಮಕಾಕ, ವೈಲ್ಡ್ ಡಾಗ್ ಮತ್ತು ಇತರ ಪ್ರಾಣಿಗಳು ಕೂಡ ಕಂಡು ಬರ್ತವೆ. ಇಷ್ಟೆಲ್ಲ ಡೀಟೇಲ್ಡ್ ಆಗಿ ಯಾಕೆ ಹೇಳಿದ್ದು ಅಂತಂದ್ರೆ ಎಲ್ಲ ಪಾಯಿಂಟ್ಸ್ ಗಳನ್ನ ಒಂದು ಕಡೆ ಕೊಟ್ಟು, ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟು ಎಲ್ಲ ಪಾಯಿಂಟ್ಸ್ ಗಳು ಯಾವ ಟೈಗರ್ ರಿಸರ್ವಿನ ಬಗ್ಗೆ ಮಾತಾಡ್ತಾ ಇದಾವೆ ಅಂತ ಕೇಳಬಹುದು. ಆದ್ದರಿಂದ ಖಾಲಿ ಟೈಗರ್ ರಿಸರ್ವ್ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ನಿಮ್ಗೆ ಆಗಬೇಕು. ಸೊ ಮೊದಲನೇ ಪಾಯಿಂಟ್ ಆಯ್ತು, ಇಲ್ಲಿರುವಂತಹ ಟೈಗರ್ ರಿಸರ್ವ್ ಬಗ್ಗೆ ಮಾತಾಡಿದ್ವಿ. ನಂತರ ಇಲ್ಲಿ ಅಪೋಸ್ ಮಾಡಿರೋದು ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್. ಅದರಿಂದ ಇದರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡೋದು ನಮ್ಮಲ್ಲಿರುವಂತಹ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ. ಇದರ ಹೆಡ್ ಯಾರಾಗಿರ್ತಾರೆ ಅಂತಂದ್ರೆ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಈ ಬೋರ್ಡಿನ ವೈಸ್ ಚೇರ್ಪರ್ಸನ್ ಆಗಿ ಆ ಒಂದು ಪರ್ಟಿಕ್ಯುಲರ್ ಸ್ಟೇಟಿನ ಫಾರೆಸ್ಟ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ. ಈ ಬೋರ್ಡಿನ ಉದ್ದೇಶ ಏನು ಅಂತಂದ್ರೆ ಅಲ್ಲಿರುವಂತಹ ಸ್ಟೇಟ್ ಗವರ್ನಮೆಂಟ್, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿರುವಂತಹ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್, ಯಾವುದಾದ್ರೂ ವೈಲ್ಡ್ ಲೈಫ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ, ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಯಾವ ಪ್ರೊಟೆಕ್ಟೆಡ್ ಏರಿಯಾಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಬೇಕು ಎಲ್ಲವನ್ನ ಹೇಳೋದು ಈ ಬೋರ್ಡಿನ ಕೆಲಸ ಆಗಿದೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕು. ಮೊದಲನೇದಾಗಿ ಕಾಳಿ ಟೈಗರ್ ರಿಸರ್ವಿನ ಬಗ್ಗೆ, ಎರಡನೇದಾಗಿ ಸ್ಟೇಟ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ನ ಬಗ್ಗೆ. ನಂತರ ಈ ಆರ್ಟಿಕಲ್ ಅಲ್ಲಿ ರೆಡ್ ಪಾಂಡಾದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಪ್ರಾಣಿಯ ಬಗ್ಗೆ ಈಗಾಗಲೇ ನಾವು ಲಾಸ್ಟ್ ವೀಕ್ ಪ್ರಿಲಿಮ್ಸ್ ಕ್ವೆಶನ್ಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಆದ್ದರಿಂದ ಮತ್ತೆ ಡಿಸ್ಕಸ್ ಮಾಡೋದು ಬೇಡ. ಆದರೆ ಈ ಪ್ರಾಣಿಯ ಬಗ್ಗೆ ಈಗ ಸದ್ಯಕ್ಕೆ ರಿಪೋರ್ಟ್ ಕೊಟ್ಟಿರೋದು ಟ್ರಾಫಿಕ್ ಅನ್ನುವಂಥ ಒಂದು NGO. ಆದ್ದರಿಂದ ಈ NGOದ ಬಗ್ಗೆ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ಗಳನ್ನು ನೋಡೋಣ. ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಟ್ರಾಫಿಕ್ ಬಗ್ಗೆ ಒಂದು ಕ್ವೆಶನ್ ಅನ್ನ ಕೇಳಿಯಾಗಿದೆ. ಸೊ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋದಾದ್ರೆ ಇದು ಒಂದು NGO ಆಗಿದೆ. ಇದು ಒಂದು ನೆಟ್ವರ್ಕ್ ಆಗಿ ಕೆಲಸವನ್ನ ಮಾಡುತ್ತೆ. ಯಾಕೆ ಅಂತಂದ್ರೆ ವೈಲ್ಡ್ ಲೈಫ್ ಅಲ್ಲಿ ಆಗ್ತಾ ಇರುವಂತಹ ಟ್ರೇಡ್ ಅನ್ನ ಮಾನಿಟರ್ ಮಾಡ್ಲಿಕ್ಕೋಸ್ಕರ. ವನ್ಯಜೀವಿಗಳಲ್ಲಿ ವ್ಯಾಪಾರ ಯಾವ ರೀತಿಯಾಗಿ ಆಗ್ತಾ ಇದೆ, ಈ ವ್ಯಾಪಾರದಿಂದಾಗಿ ಈ ವನ್ಯಜೀವಿಗಳು ಯಾವ ರೀತಿಯಾಗಿ ಅಳಿವನ್ನ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಮಾನಿಟರ್ ಮಾಡೋದು, ಅಧ್ಯಯನ ಮಾಡೋದು ಈ ಒಂದು NGOದ ಕೆಲಸ ಆಗಿದೆ. ಈ NGO ಅನ್ನ 1976 ಅಲ್ಲೇ WWF ವರ್ಲ್ಡ್ ವೈಡ್ ಫಂಡ್ ಮತ್ತು IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಎರಡು ಸಂಸ್ಥೆಗಳು ಜಾಯಿಂಟ್ ಪ್ರೋಗ್ರಾಮ್ ಆಗಿ ತಗೊಂಡ್ ಬರ್ತವೆ. ಈ NGO ಮೇಜರ್ ಫೋಕಸ್ ಎಲ್ಲಿ ಮಾಡುತ್ತೆ ಅಂತಂದ್ರೆ ಟೈಗರ್ ವಿಷಯವಾಗಿ, ಎಲಿಫೆಂಟ್ ವಿಷಯವಾಗಿ ಮತ್ತು ರಿನೋಗಳ ವಿಷಯವಾಗಿ. ಈ ವಿಷಯವಾಗಿ ಆಗ್ತಾ ಇರುವಂತಹ ಟ್ರೇಡ್ ಅನ್ನ ಇದು ಅಧ್ಯಯನ ಮಾಡುವುದರ ಮುಖಾಂತರವಾಗಿ ಈ ವನ್ಯಜೀವಿಗಳು ಯಾವ ರೀತಿಯಾಗಿ ಅಳಿವನ್ನ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನ ಕೊಡುತ್ತೆ ಈ NGO. ಇಷ್ಟು ಬೇಸಿಕ್ ಡೀಟೇಲ್ಸ್ ಟ್ರಾಫಿಕ್ನ ಬಗ್ಗೆ ತಿಳಿದಿರಬೇಕು. ನಂತರ ಈ ಆರ್ಟಿಕಲ್ ಅಲ್ಲಿ ಕಾರ್ಡ್ ಬ್ಲಡ್ ಬ್ಯಾಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೊದಲಿಗೆ ಕಾರ್ಡ್ ಬ್ಲಡ್ ಅಂದ್ರೆ ಏನು, ಈ ಕಾರ್ಡ್ ಬ್ಲಡ್ ಬ್ಯಾಂಕಿಂಗ್ ಮಾಡೋದ್ರಿಂದ ಆಗುವಂತ ಉಪಯೋಗ ಏನು, ಈ ಎರಡು ಆಸ್ಪೆಕ್ಟ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲಿಗೆ ಕಾರ್ಡ್ ಬ್ಲಡ್ ಅಂತಂದ್ರೆ ಮಗು ಗರ್ಭದಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಅದರ ಅಂಬಲಿಕಲ್ ಕಾರ್ಡ್ ಮತ್ತು ಪ್ಲಾಸೆಂಟಾ ಇಲ್ಲಿರುವಂತಹ ಕೆಲವೊಂದು ಬ್ಲಡ್ ಸೆಲ್ಸ್ ಗಳನ್ನ ನಾವು ಕಾರ್ಡ್ ಬ್ಲಡ್ ಗಳು ಅಂತ ಕರಿತೀವಿ. ಅದನ್ನ ನೀವು ಈ ಚಿತ್ರದಲ್ಲಿ ನೋಡಬಹುದು. ಮಗು ತಾಯಿಯೊಂದಿಗೆ ಹೊಂದಿರುವಂತ ಒಂದು ಕನೆಕ್ಷನ್, ಗರ್ಭದಲ್ಲಿರಬೇಕಾದ್ರೆ ತಾಯಿಯೊಂದಿಗೆ ಹೊಂದಿರುವಂತ ಒಂದು ಕನೆಕ್ಷನ್ ಈ ಅಂಬಲಿಕಲ್ ಕಾರ್ಡ್ ಮತ್ತು ಪ್ಲಾಸೆಂಟ ಆಗಿದೆ. ಮಗು ಜನನ ಆದಾಗ ಇಲ್ಲಿ ಸಿಗುವಂತ ಬ್ಲಡ್ ಸೆಲ್ ಗಳು ಅವುಗಳನ್ನೇ ನಾವು ಕಾರ್ಡ್ ಬ್ಲಡ್ ಗಳು ಅಂತೀವಿ. ಈ ಕಾರ್ಡ್ ಬ್ಲಡ್ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. ಯಾಕೆ ಅಂತಂದ್ರೆ ಇಲ್ಲಿರುವಂತ ಸೆಲ್ ಗಳು ಹಿಮ್ಯಾಟೋಪೋಟಿಕ್ ಸ್ಟೆಮ್ ಸೆಲ್ ಗಳು ಆಗಿದಾವೆ. ಹಿಮ್ಯಾಟೋಪೋಟಿಕ್ ಅಂತಂದ್ರೆ ಆ ಪದವೇ ಹೇಳ್ತಾ ಇದೆ, ಹಿಮ್ಯಾಟೋ ಅಂತಂದ್ರೆ ಬ್ಲಡ್ ರಿಲೇಟೆಡ್ ಆಗಿ, ಪೋಟಿಕ್ ಅಂತಂದ್ರೆ ಪೊಟೆನ್ಶಿಯಲ್ ಅಥವಾ ಕೆಪಾಸಿಟಿಯನ್ನ ಹೊಂದಿದೆ ಅಂತ. ಈ ಹಿಮ್ಯಾಟೋಪೋಟಿಕ್ ಸ್ಟೆಮ್ ಸೆಲ್ಸ್ ಗಳು ಇವತ್ತು ನಾರ್ಮಲ್ ಸೆಲ್ಸ್ ಗಳು ಆಗಿದಾವೆ, ನಾಳೆ ಇವುಗಳನ್ನ ಡೆವಲಪ್ ಮಾಡಿದೆ ಆದ್ರೆ ನಮ್ಮ ದೇಹದ ಯಾವ ರೀತಿಯ ಬ್ಲಡ್ ಸೆಲ್ ಗಳಾಗಿ ಆದರೂ ಇವುಗಳು ಡೆವಲಪ್ ಆಗಬಹುದು. ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಯಾವ ರೀತಿಯ ಬ್ಲಡ್ ಸೆಲ್ ಅನ್ನಾದ್ರೂ ನಾವು ಡೆವಲಪ್ ಮಾಡಬಹುದು ಈ ಒಂದು ಸಣ್ಣ ಸ್ಟೆಮ್ ಸೆಲ್ಸ್ ಗಳ ಮುಖಾಂತರವಾಗಿ. ಇವುಗಳನ್ನ ನಾವೆಲ್ಲಿ ಕಲೆಕ್ಟ್ ಮಾಡ್ಕೊಳ್ಬಹುದು, ಮಗುವಿನ ಜನನದ ಸಂದರ್ಭದಲ್ಲಿ ಅಂಬಲಿಕಲ್ ಕಾರ್ಡ್ ಮತ್ತು ಪ್ಲಾಸೆಂಟದಲ್ಲಿ ಕಲೆಕ್ಟ್ ಮಾಡ್ಕೊಳ್ಬಹುದು. ಆದ್ದರಿಂದ ಇತ್ತೀಚೆಗೆ ಹಾಸ್ಪಿಟಲ್ಸ್ ಗಳು ಏನ್ ಮಾಡ್ತಾ ಇದಾವೆ, ಪೇರೆಂಟ್ಸ್ ಗಳನ್ನ ಟಾರ್ಗೆಟ್ ಮಾಡ್ತಾ ಇದಾವೆ. ಪೇರೆಂಟ್ಸ್ ಗಳಲ್ಲಿ ಭಯವನ್ನ ಬಿತ್ತುತ್ತಾ ಇದಾವೆ, ಮುಂದೆ ನಿಮ್ಮ ಮಗುವಿಗೆ ಬ್ಲಡ್ ಸೆಲ್ಸ್ ಗಳ ವಿಷಯವಾಗಿ ಯಾವುದಾದ್ರೂ ಕಾಯಿಲೆ ಬಂದಿದೆ ಆದ್ರೆ ಆಗ ನಿಮ್ಗೆ ಈ ಕಾರ್ಡ್ ಬ್ಲಡ್ ಸಾಕಷ್ಟು ಸಹಾಯವನ್ನ ಮಾಡುತ್ತೆ. ಆ ಮಗುವಿಗೆ ಅಥವಾ ಆ ವ್ಯಕ್ತಿಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಬ್ಲಡ್ ಸೆಲ್ಸ್ ಗಳನ್ನ ನಾವು ಈ ಹಿಮ್ಯಾಟೋಪೋಟಿಕ್ ಸ್ಟೆಮ್ ಸೆಲ್ಸ್ ಅಂದ್ರೆ ಈ ಕಾರ್ಡ್ ಬ್ಲಡ್ ಇಂದ ಡೆವಲಪ್ ಮಾಡಬಹುದು, ಆ ಕಾಯಿಲೆಯನ್ನ ಕ್ಯೂರ್ ಮಾಡಬಹುದು ಅಂತ ಈ ಪೇರೆಂಟ್ಸ್ ಗಳಿಗೆ ಬ್ರೈನ್ ವಾಶ್ ಮಾಡ್ತಾ ಇದಾವೆ ಹಾಸ್ಪಿಟಲ್ಸ್ ಗಳು. ಪೇರೆಂಟ್ಸ್ ಏನ್ ಮಾಡ್ತಾ ಇದಾರೆ, ಅವರ ಮಾತನ್ನ ನಂಬ್ತಾ ಇದಾರೆ, ಈ ಕಾರ್ಡ್ ಬ್ಲಡ್ ಅನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಸಾಕಷ್ಟು ಫೀಸ್ ಅನ್ನ ಪೇ ಮಾಡ್ತಾ ಇದಾವೆ ಹಾಸ್ಪಿಟಲ್ಸ್ ಗಳಿಗೆ. ಅಂದ್ರೆ ಕಮರ್ಷಿಯಲೈಸ್ ಆಗ್ತಾ ಇದೆ.
ಆದರೆ ಆಕ್ಚುಲಿ ICMR ಹೇಳೋದು ಅಂತಂದ್ರೆ ಈ ರೀತಿಯಾಗಿ ಪ್ರೈವೇಟ್ ಹಾಸ್ಪಿಟಲ್ಸ್ಗಳು ಕಾರ್ಡ್ ಬ್ಲಡ್ ಅನ್ನ ಸ್ಟೋರ್ ಮಾಡ್ಕೊಳ್ಬಾರ್ದು, ಇದು ಇಲ್ಲೀಗಲ್ ಆಗಿದೆ ಮತ್ತು ಅವೈಜ್ಞಾನಿಕವಾಗಿ ಆಗಿದೆ ಅನ್ನುವಂಥ ಮಾತನ್ನ ICMR ಹೇಳುತ್ತೆ. ಆದರೆ ಸಾಕಷ್ಟು ಕಮರ್ಷಿಯಲೈಸ್ ಆಗಿದೆ, ಪೇರೆಂಟ್ಸ್ಗಳನ್ನ ಸಾಕಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದಾವೆ ಹಾಸ್ಪಿಟಲ್ಸ್ಗಳು. ಇದು ಮೊದಲನೇ ಪಾಯಿಂಟು ಕಾರ್ಡ್ ಬ್ಲಡ್ಡಿನ ಬಗ್ಗೆ ಮತ್ತು ಕಾರ್ಡ್ ಬ್ಲಡ್ ಬ್ಯಾಂಕಿಂಗ್ ಅನ್ನ ಯಾತಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ. ಎರಡನೇ ಪಾಯಿಂಟು ಇದೇ ಹಿನ್ನೆಲೆಯಲ್ಲಿ ಸ್ಟೆಮ್ ಸೆಲ್ಸ್ಗಳ ಬಗ್ಗೆ ಕೂಡ ನೋಡಬೇಕಾಗತ್ತೆ. ನಾವಿಲ್ಲಿ ಕಾರ್ಡ್ ಬ್ಲಡ್ ಅನ್ನು ನೋಡಿದ್ವಿ. ಈ ಸೆಲ್ಸ್ಗಳು ನಮ್ಮ ದೇಹದಲ್ಲಿರುವಂತಹ ಯಾವ ರೀತಿಯ ಬ್ಲಡ್ ಸೆಲ್ಗಳಾಗಿ ಬೇಕಾದರೂ ಡಿಫ್ರೆನ್ಷಿಯೇಟ್ ಆಗಿ ಡೆವಲಪ್ ಆಗಬಹುದು ಅಂತ. ಆದರೆ ಸ್ಟೆಮ್ ಸೆಲ್ಸ್ಗಳು ಇನ್ನೂ ಹೆಚ್ಚಿನ ಕೆಪಾಸಿಟಿಯನ್ನು ಹೊಂದಿದವೆ. ಇವುಗಳನ್ನು ನಾವು ಪ್ಲೂರಿಪೋಟೆಂಟ್ ಸೆಲ್ಗಳು ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಇವುಗಳು ನಮ್ಮ ದೇಹದಲ್ಲಿರುವಂತಹ ಯಾವ ಅಂಗಾಂಗವಾಗಿ ಆಗಿ ಬೇಕಾದರೂ ಡೆವಲಪ್ ಆಗ್ತವೆ. ಅಂದ್ರೆ ಒಂದು ಸೆಲ್ ಅನ್ನು ತಗೊಂಡು, ಒಂದು ಸ್ಟೆಮ್ ಸೆಲ್ ಅನ್ನು ತಗೊಂಡು ನಮಗೆ ಬೇಕಾಗಿರುವಂತಹ ಯಾವ ಆರ್ಗನ್ ಅನ್ನಾದ್ರೂ ಡೆವಲಪ್ ಮಾಡಬಹುದು. ಇದು ಸ್ಟೆಮ್ ಸೆಲ್ಲಿನ ಕೆಪಾಸಿಟಿ. ಸ್ಟೆಮ್ ಸೆಲ್ಲಿನ ಒಂದು ಭಾಗ ಅಥವಾ ಸ್ಟೆಮ್ ಸೆಲ್ಲಿನ ಒಂದು ಸಣ್ಣ ರೂಪವೇ ಈ ಕಾರ್ಡ್ ಬ್ಲಡ್ ಅಂತ ಹೇಳಬಹುದು. ಇಷ್ಟು ಬೇಸಿಕ್ ಡೀಟೇಲ್ಸ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿರುವಂತದ್ದು. ಇಷ್ಟು ಇವತ್ತಿನ ಸಂಚಿಕೆ. ಈ ವಾರದಲ್ಲಿ ಒಂದು ಸ್ಕೂಲ್ ಎಜುಕೇಶನ್ ವಿಷಯವಾಗಿ ಇಂಪಾರ್ಟೆಂಟ್ ಆರ್ಟಿಕಲ್ ಬಂತು, ಇದನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಎರಡನೇದಾಗಿ ಎಸ್ ಬ್ಯಾಂಕ್ ವಿಷಯವಾಗಿ ಸಾಕಷ್ಟು ಆರ್ಟಿಕಲ್ಸ್ಗಳು ಬಂದಿದ್ದಾವೆ, ಇದರ ಬಗ್ಗೆ ನಿಮಗೆ ಸೆಪರೇಟ್ ವಿಡಿಯೋ ಒಂದು ದೊರಕುತ್ತೆ. ನಂತರ ಉಳಿದಿರುವಂತಹ ಸಣ್ಣ ಪುಟ್ಟ ಪ್ರಿಲಿಮ್ಸ್ ಟಾಪಿಕ್ಸ್ಗಳನ್ನು ನಾವು ಪ್ರಿಲಿಮ್ಸ್ ಕ್ವೆಶನ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಕ್ವೆಶನ್ಗಳ ಮುಖಾಂತರವಾಗಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.